ನಾನು ಮುಂಚೆನೂ ಹೇಳ್ತಾ ಇದ್ದೆ, ನನಗೆ ಇಟ್ಸ್ ಟೋಟಲ್ ಮ್ಯಾಜಿಕ್ ವಾಟ್ ಇಸ್ ಆನ್ ಯುನೋ ನಾನು ಸ್ಕ್ರೀನಲ್ಲಿ ಏನು ನೋಡ್ತಾ ಇದ್ದೀನಿ, ಫಾರ್ ಮೀ ಇಟ್ ಇಸ್ ಮ್ಯಾಜಿಕ್. ಸೊ ದಟ್ಸ್ ಓನ್ಲಿ ಸಿನಿಮಾ ಕ್ಯಾನ್ ಗಿವ್ ಯು ದಟ್ ಕೈಂಡ್ ಆಫ್ ಅ ಫೀಲಿಂಗ್. ಸೊ ಹೇಮಂತ್ ರಾವ್ಗೆಲ್ಲ ಕ್ರೆಡಿಟ್ ಹೋಗಬೇಕು, ಖುಷಿ ಆಗ್ತಾ ಇದೆ. ಆ್ಯಂಡ್ ಅದ್ಭುತವಾಗಿರೋದು ರೆಸ್ಪಾನ್ಸ್ ಸಿಗ್ತಾ ಇದೆ, ಎಲ್ಲ ಕಡೆ ಬುಕಿಂಗ್ಸ್ ಚೆನ್ನಾಗಿ ನಡೀತಾ ಇದೆ. ಐ ಎಮ್ ಶೋರ್ ಸ್ಯಾಟರ್ಡೆ ಸಂಡೆಯಿಂದ ಇನ್ನೊಂದು ರೇಂಜ್ಗೆ ಹೋಗುತ್ತೆ. ಸರ್, ಯೂಶ್ವಲಿ ಒಂದು ಸಿನಿಮಾ ನೋಡಿ ಬಂದಮೇಲೆ ಬೇರೆ ಥರದ ಡೈಮೆನ್ಷನ್ಲ್ಲಿ ಒಪಿನಿಯನ್ ಕೊಡ್ತಾ ಇರ್ತಾರೆ, ಇಲ್ಲಿ ಪ್ರತಿಯೊಬ್ಬನೂ ಸೇಮ್ ಒಂದೇ ಒಂದು ಐ ಆಮ್ ಗೆಟಿಂಗ್ ಎಮೋಷನ್. ಅಂದರೆ ಇದು ಸಿನಿಮಾ ಹಾಗಿದೆ, ಒಂದು ಹೃದಯದಲ್ಲಿ ಒಂದು ಥ್ರೋಟ್ ದ ಸಿನಿಮಾ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದು ಇಟ್ ಗಿವ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಏನು ಅಳಿಸ್ತಾನೆ ಗುರು ರಕ್ಷಿತ್ ಶೆಟ್ಟಿ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ಅಳಿಸೋ ವಿಷಯ ನಾನು ಅಳಿಸಿರೋದಲ್ಲ, ಹೇಮಂತ್ರ ಅಳಿಸಿರು, ಅವ್ರಿಗೂ ತುಂಬ ಇಷ್ಟ ಆಗಿದೆ. ಸಿನಿಮಾ ಒಂದು ರಿಗ್ರೆಟ್ ಆದಂಗೆ ಗೆಳೆಯರು ಒಂದು ಸಿನಿಮಾ ಹಾಕೊಂಡು ಉತ್ಸಾಹ ಖುಷಿ ಅಂದರೆ ಅವನಿಗೆ ತುಂಬ ಸಿನಿಮಾ ಇಷ್ಟ ಆಗಿದೆ. ನಿನ್ನೆ ರಾತ್ರಿ ನಾವು ಆಲ್ಮೋಸ್ಟ್ 2-3 ಗಂಟೆವರೆಗೂ ಕೂತು ಮಾತಾಡ್ತಾ ಇದ್ದೀವಿ ಸಿನಿಮಾ ಬಗ್ಗೆ. ಅಂದರೆ ನನಗೆ ಈ ಸಿನಿಮಾ ತುಂಬ ಸ್ಪೆಷಲ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ಆ್ಯಂಡ್ ಐ ಥಿಂಕ್ ಆ್ಯಕ್ಟಿಂಗ್ ಅಂತ ಬಂದಾಗ ಈ ಸಿನಿಮಾದಲ್ಲಿ ನಾನು ಏನು ಟ್ರೈ ಮಾಡಿದ್ದೀನಿ ಅದು ಬೇರೆ ಯಾವ ಸಿನಿಮಾದಲ್ಲೂ ಮಾಡಿಲ್ಲ. ಸೊ ಖುಷಿ ಆಗುತ್ತೆ. ಇವಾಗ ಇಲ್ಲಿಂದ ಹೊರಟು ನೆಕ್ಸ್ಟ್ ರಿಯಾಕ್ಷನ್ಸ್ ಎಲ್ಲ ನೋಡೋಕೆ ಶುರು ಮಾಡಬೇಕು. ಸದ್ಯಕ್ಕೆ ರಿಯಾಕ್ಷನ್ ನೋಡಿಲ್ಲ ನಾನು, ಬಟ್ ಥಿಯೇಟ್ರಲ್ಲಿ ಒಂದು ವೈಬ್ ಕ್ರಿಯೇಟ್ ಆಗ್ತಾ ಇದೆಯಲ್ಲ ಅದು ಮಾತ್ರ ಅದ್ಭುತ. ಅದು ಭಾರಿ ಖುಷಿ ಆಗುತ್ತೆ ಜನರ ಜೊತೆ ಕೂತು ಆ ವೈಬಲ್ಲಿ ಸಿನಿಮಾ ನೋಡೋಕೆ. ಎಲ್ಲ ಹಳೆ ಕ್ರಶಸ್ ಡೈರೆಕ್ಟರ್ ಹಳೆ ಕ್ರಶ್.